ಮತ್ತೆ ಹೆಂಗಸರೆಲ್ಲ ಮಹಾಭಾವದ ಕಡೆ ಮುಂದುವರಿತಿದ್ದಾಗ ಹಾಗೆ ಎಲ್ಲ ಗಂಡಸರು ಮಹಾಪುರುಷರಾಗೋಕೆ ಮುಂದಾಗ್ತಾ ಇದ್ದಾರೆ. ನೀನ್ ಹೇಳಿದ ಸರಿನೆ ರಾಧ, ನನ್ನ ಉದ್ದೇಶನೂ ಇದೆ. ಈ ಕೆಲಸ ಮುಗಿದ್ಮೇಲೆ ಎಲ್ಲ ಹೆಂಗಸರಿಗೂ ಮಹಾಭಾವದ ಅನುಭವ ಆಗತ್ತೆ. ಅದಾದ ಮೇಲೆ ಪ್ರೀತಿಯ ಅಚಲವಾದ ಶಕ್ತಿಯಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ಹೀಗೆ ಆಗುತ್ತೆ ಕೃಷ್ಣ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ರಾಧ. ಅಪಸ್ಮಾರ ಅಪಸ್ಮಾರ. ಈಗ ಒಂದೇ ಒಂದು ದಾರಿ ಉಳಿದಿರೋದು, ನನ್ನ ದಿವ್ಯ ಶಕ್ತಿಯಿಂದ ಅಪಸ್ಮಾರನ್ನ ಹುಡುಕ್ಬೇಕು. ಅವನು ರಾಹುಕೇತುಗಳ ಹಾಗೆ ಭ್ರಮೆಗೊಳಗಾಗಿಲ್ಲ, ಸಿಕ್ಕೇ ಸಿಗ್ತಾನೆ. ಮೂರು ಲೋಕದಲ್ಲಿ ಅಪಸ್ಮಾರ ಎಲ್ಲೇ ಇದ್ರೂ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗು. ಕೇತು, ನನಗಂತೂ ಪೂರ್ಣ ವಿಶ್ವಾಸ ಇದೆ, ಶುಕ್ರಾಚಾರ್ಯ ತಮ್ಮ ಶಕ್ತಿಯಿಂದ ಅಪಸ್ಮಾರನನ್ನ ಹುಡುಕೆ ಹುಡುಕ್ತಾರೆ, ಮತ್ತೆ ಕೃಷ್ಣನ ಯೋಜನೆ ವಿಫಲವಾಗೋಗುತ್ತೆ. ನೀನಿಲ್ಲೇರು, ಅಪಸ್ಮಾರ ಒಳಗಿದ್ದಾನೆ, ಅವನನ್ನ ನಾನು ಏಕಾಂತದಲ್ಲಿ ಎಚ್ಚರಿಸಬೇಕು. ನಾನು ತುಂಬಾ ಕಾತುರನಾಗಿದ್ದೀನಿ ಶುಕ್ರಾಚಾರ್ಯ ತಮ್ಮ ಯೋಜನೆನ ಹೇಗೆ ಯಶಸ್ವಿ ಪಡಿಸ್ತಾರೆ ಅಂತ ನೋಡೋಕೆ. ನಾನು ಕೂಡ. ಅಪಸ್ಮಾರ, ನೀನು ನಿದ್ದೆಯಿಂದ ಎದ್ದೇಳೋ ಸಮಯ ಬಂದ್ಬಿಟ್ಟಿದೆ. ಹಾಗೆ ಕೆಟ್ಟದಾಗುತ್ತೆ ಅಂತ ವಿಚಿತ್ರ ಅನುಭವ ಆಗ್ತಿದೆ. ರೇವತಿಯವರೇ, ನಾನು ಈಗಲೇ ಬಂದೆ. ನನಗೇನು ಅನುಭವ ಆಗ್ತಿದೆ ಕೃಷ್ಣ. ಎಂಥ ಅನುಭವ ಅಂದ್ರೆ ಏನೋ ಕೆಟ್ಟದಾಗತ್ತೆ ಅಂತ. ಚಿಂತೆ ಮಾಡಬೇಡ ಅಣ್ಣ, ಏನ್ ನಡಿಬೇಕೋ ಅದೇ ನಡೆಯತ್ತೆ. ಹಾಗಂದ್ರೆ ನನಗಾಗ್ತಿರೋ ಈ ಅನುಭವಕ್ಕೆ ಏನೋ ಒಂದು ಅರ್ಥ ಖಂಡಿತ ಇದೆ ಅಲ್ವಾ? ಖಂಡಿತ. ನಿನಗೆ ಯಾವ ಅನುಭವ ಆಗ್ತಿದೆಯೋ ಅದು ಅಪಸ್ಮಾರ ಎಚ್ಚರವಾದ ಕಾರಣದಿಂದಾನೆ. ಅಪಸ್ಮಾರ
ಈಗ ಈ ಅಪಸ್ಮಾರ ಯಾರು? ಇವನ್ ಎಚ್ಚರ ಆಗೋದ್ರಿಂದ ಏನಾದ್ರೂ ಕೆಟ್ಟದಾಗುತ್ತಾ ಕೃಷ್ಣ? ಹಾಗಿದ್ರೆ ನೀನ್ಯಾಕ ಅವನನ್ನು ತಡೀತಿಲ್ಲ? ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಖಂಡಿತ ಉತ್ತರ ಸಿಗುತ್ತೆ, ಒಂದೊಂದಾಗಿ ಕೇಳು. ಸರಿ, ಹಾಗಿದ್ರೆ ಮೊದಲು ನನಗೆ ಹೇಳು ಈ ಅಪಸ್ಮಾರ ಯಾರು ಅಂತ. ಅಪಸ್ಮಾರ ಒಬ್ಬ ಅಸುರ. ಎಂಥ ಅಸುರ ಅಂದ್ರೆ ಅವನಿಗೆ ಯಾರ ನೆನಪನ್ನಾದ್ರೂ ನಾಶ ಮಾಡುವಂತಹ ಶಕ್ತಿ ಇದೆ. ಅದು ದೇವತೆಗಳಾಗ್ಲಿ, ಮನುಷ್ಯರಾಗ್ಲಿ, ಅಥವಾ ಯಾವ ಅಸುರರೇ ಆಗ್ಲಿ. ಈಗ ಅಪಸ್ಮಾರ ಎಚ್ಚರವಾಗಿದ್ದಾನೆ ಅಂದ್ರೆ ಇದರ ಅರ್ಥ ಪ್ರಪಂಚದಲ್ಲಿ ಅಜ್ಞಾನನು ಜಾಗೃತವಾಗುತ್ತೆ. ಯಾಕೆ ಅಂದ್ರೆ ಅಪಸ್ಮಾರನ ಜನ್ಮ ಆಗಿದ್ದು ಅಜ್ಞಾನದ ಕಾರಣದಿಂದ, ಕೆಲವು ಋಷಿಗಳ ಅಜ್ಞಾನದ ಕಾರಣದಿಂದ. ಮಹಾದೇವ, ನಾವು ಇದೆಲ್ಲಕ್ಕೆ ಬಂದಿದ್ದೀವಿ? ಈ ಋಷಿಗಳ ಪರೀಕ್ಷೆ ಮಾಡೋದಿಕ್ಕೆ ಗೌರಿ. ಈ ಋಷಿಗಳಿಗೆ ಇವರ ತಪಸ್ಸಿನ ಫಲ ಕೊಡೋ ಮೊದಲು ನಾನು ಇವರನ್ನು ಪರೀಕ್ಷೆ ಮಾಡಬೇಕು ಅಂತ ಇದ್ದೀನಿ. ಇವರಲ್ಲಿ ಅವರ ಅಜ್ಞಾನದ ಕಾರಣದಿಂದ, ಇವರ ತಪಸ್ಸು ಮತ್ತೆ ಸಿದ್ಧಿ ಕಾರಣದಿಂದ ಅಹಂಕಾರ ಬಂದಿಲ್ವಾ ಅಂತ. ಭಿಕ್ಷಾನ್ ದೇಹಿ, ಭಿಕ್ಷಾನ್ ದೇಹಿ, ಭಿಕ್ಷಾನ್ ದೇಹಿ, ಭಿಕ್ಷಾನ್ ದೇಹಿ, ಭಿಕ್ಷಾನ್ ದೇಹಿ. ಈ ಎಲ್ಲಾ ಋಷಿಗಳು ತಮ್ಮ ಜ್ಞಾನದ ಅಹಂಕಾರದ ಕಾರಣದಿಂದ ಎಷ್ಟು ಭ್ರಷ್ಟರಾಗಿದ್ದಾರೆ ಅಂದ್ರೆ, ಸಾಕ್ಷಾತ್ ಮಹಾದೇವ ಮತ್ತು ದೇವಿ ಪಾರ್ವತಿಯಿಂದಾನೂ ಅದನ್ನ ಗುರುತಿಸೋಕಾಗ್ಲಿಲ್ಲ, ಅವರಿಗೆ ಪ್ರಣಾಮನೂ ಮಾಡಲಿಲ್ಲ. ಅದಾದ ಮೇಲೆ ಎಲ್ಲಾನು ಕೆಟ್ಟದಾಗ್ತಾ ಹೋಯ್ತು. ನಾನು ಈಗಲೇ ನಿಮ್ಗೇನಾದ್ರೂ ತಗೊಂಡ್ ಬಂದ್ ಕೊಡ್ತೀನಿ. ಮೂರ್ಖಿ, ಮೊದಲು ಯಜ್ಞ ಬಿಟ್ಟು ಎದ್ದು ನಿಂತೆ, ಈಗ ಯಜ್ಞ ಬಿಟ್ಟು ಹೋಗ್ಬೇಕು ಅಂತಿದ್ಯಾ? ಕೆಟ್ಟದನ್ನ ಮಾಡ್ಬೇಕು ಅಂತ ಇದೀಯಾ? ಸಾಧ್ಯನೇ ಇಲ್ಲ. ಮುಖ ಏನ್ ನೋಡ್ತಾ ಇದ್ದೀರಾ? ಹೋಗಿ ಬೇರೆ ಕಡೆ ಭಿಕ್ಷೆ ತಗೊಳ್ಳಿ, ಇಲ್ಲ ಅಂದ್ರೆ ನನ್ನ ಯಜ್ಞಕ್ಕೆ ಅಡ್ಡಿ ಮಾಡಿದ ಪರಿಣಾಮ ಖಂಡಿತ ಒಳ್ಳೇದಾಗುವುದಿಲ್ಲ. ನೀವು ಮಹಾದೇವನ ಯಜ್ಞ ಮಾಡ್ತಿದ್ದೀರಿ, ನಾನು ಮಹಾದೇವನ ಭಕ್ತೆ. ಮಹಾದೇವನ ಹೆಸರಲ್ಲಿ ಸ್ವಲ್ಪ ಭಿಕ್ಷೆ ಕೊಟ್ಬಿಡಿ, ಮತ್ತೆ ನಾವು ಹೊರಟು ಹೋಗ್ತೀವಿ. ಆಮೇಲೆ ನೀವು ಈ ಯಜ್ಞವನ್ನ ಮುಂದುವರಿಸಬಹುದು. ನಿಮಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೆಂಗಸು ಮತ್ತೆ ಇವಳ ಮಾಯಾವಿ ಗಂಡನಿಗೆ ಅರ್ಥ ಮಾಡಿಸ್ಬೇಕು. ನಮ್ಮಂತ ಋಷಿಗಳ ಯಜ್ಞಕ್ಕೆ ಅಡ್ಡಿ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ. ನೀವಿಬ್ರು ದಯವಿಟ್ಟು ಅಲ್ಲಿಂದ ಹೋಗಿ, ನಾನು ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ನೀವಲ್ಲಿಂದ ಹೋಗಿ. ದೇವಿಯರೇ, ನಮ್ಮ ಬಗ್ಗೆ ಕಾಳಜಿ ಮಾಡಿದ್ದಕ್ಕೆ ಧನ್ಯವಾದಗಳು, ಆದರೆ ಈಗ ನಾವು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯವಿಲ್ಲ. ಇವರೇನ್ ಮಾಡಬೇಕು ಅಂತ ಇದ್ದಾರೋ ಅದನ್ನ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ.
ಪ್ರಣಾಮಗಳು ಗುರುಗಳೇ. ನಾವು ಋಷಿಗಳೆಲ್ಲ ಸೇರಿ ನಿನ್ನನ್ನು ಸೃಷ್ಟಿ ಮಾಡಿದ್ದೀವಿ. ನಿನ್ನ ಹೆಸರು ಅಪಸ್ಮಾರ ಆಗಿರುತ್ತೆ. ನೀನು ಅಜ್ಞಾನ ಮತ್ತೆ ಮರವಿನ ಅಸುರನಾಗಿರ್ತೀಯ. ಹೋಗು, ಈ ಅಜ್ಞಾನಿ ಹೆಂಗಸಿಗೆ ಶಿಕ್ಷೆ ಕೊಡು. ನಿಮ್ಮ ಅಪ್ಪಣೆ ಗುರುಗಳೇ. ನಿನಗೇನು ಆಗಿಲ್ಲ ತಾನೆ? ಯಾರು ನೀವು? ಅದಾದ ಮೇಲೆ ಮಹಾದೇವ ಅಪಸ್ಮರಣ ಎಚ್ಚರ ತಪ್ಪಿಸ್ಬಿಟ್ರು. ಅಷ್ಟೆಲ್ಲ ಆದ ಮೇಲೆ ಇವತ್ತು ಅದೇ ಅಪಸ್ಮಾರ ಎಚ್ಚರವಾಗಿದ್ದಾನೆ. ಅಪಸ್ಮಾರನ ಶಕ್ತಿಯಿಂದ ಸ್ವತಃ ದೇವಿ ಪಾರ್ವತಿ ಮಹಾದೇವರನ್ನ ಮರಿತಾರೆ ಅಂದ್ರೆ ಇದರ ಅರ್ಥ ನಮ್ಮಲ್ಲಿ ಯಾರು ಸುರಕ್ಷಿತವಾಗಿಲ್ಲ ಕೃಷ್ಣ. ಇದರ ಅರ್ಥ ಒಂದು ವೇಳೆ ಅಪಸ್ಮಾರ ಇಲ್ಲಿಗೆ ಬಂದ್ರೆ ಇಲ್ಲಿರೋಂಥ ಎಲ್ಲ ಹೆಂಗಸರು ತುಂಬಾ ಸಂತೋಷದಿಂದಿದ್ದಾರೆ. ಮಹಾದೇವರ ನೃತ್ಯ ನೋಡಿ ಇನ್ನೇನು ಮಹಾಭಾವದ ಅನುಭವ ಪಡೆಯೋರಿದ್ದಾರೋ ಅವ್ರು ಎಲ್ಲಾನು ಮರ್ತೇ ಬಿಡ್ತಾರೆ. ಇಲ್ಲ ಕೃಷ್ಣ, ಹೀಗಾಗಕ್ ಬಿಡಬಾರ್ದು. ನೀನಿದ್ದು ಹೇಗಾಗಕ್ ಬಿಡ್ತೀಯ ಕೃಷ್ಣ? ಏನ್ ನಡೆಯುತ್ತೋ ಅದನ್ನ ಯಾರಿಂದ ತಡೆಯೋಕಾಗತ್ತೆ ಅಣ್ಣ ಅಲ್ವಾ? ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾ? ಅಪಸ್ಮಾರ ಈಗ ತಾನೇ ಎಚ್ಚರವಾಗಿದ್ದಾನಲ್ಲ, ಆದ್ರೆ ಇನ್ನು ಇಲ್ಲಿಗೆ ಬಂದಿಲ್ಲ. ಕೃಷ್ಣ, ಅವನ್ ಇಲ್ಲಿಗೆ ಬರೋವರೆಗೂ ನಾವೇನಾದ್ರೂ ಕೈ ಕಟ್ಕೊಂಡು ಕೂತಿರ್ಬೇಕಾ? ಅವನ್ ಇಲ್ಲಿಗೆ ಬರೋದನ್ನ ತಡಿಬೇಕು. ನಾನ್ ಹಾಗಾಗಕ್ ಯಾವತ್ತು ಬಿಡಲ್ಲ. ನಾನ್ ಹೋಗ್ ಅವನನ್ನ ತಡೀತೀನಿ. ನಿನಗೆ ಹೇಗ ಅರ್ಥ ಮಾಡಿಸ್ಲಿ ಅಣ್ಣ, ನನಗೂ ಇದೇ ಬೇಕಾಗಿರೋದು. ಇಲ್ಲಿರೋ ಪ್ರತಿಯೊಬ್ಬ ಹೆಂಗಸರು ಸಂತೋಷವಾಗಿರ್ಬೇಕು ಅಂತ, ಮಹಾಭಾವದ ಅನುಭವ ಪಡ್ಕೋಬೇಕು, ಹಾಗೆ ಪ್ರತಿಯೊಬ್ಬ ಪುರುಷನೂ ಮಹಾಪುರುಷ ಆಗ್ಬೇಕು. ಈಗ ಏನ್ ನಡೆಯುತ್ತೋ ಅದು ಒಳ್ಳೇದು ಕೆಟ್ಟದ್ದು ಏನೇ ನಡೆದರೂ ಕೂಡ ಅದು ಸಮಯದ ಜೊತೆನೆ ನಡೆಯುತ್ತೆ. ಇಷ್ಟು ವರ್ಷಗಳಾದ್ಮೇಲೆ ನನ್ನನ್ನ ಯಾಕೆ ಎಚ್ಚರಿಸಿದ್ರಿ ಆಚಾರ್ಯರೇ? ನನ್ನ ಪ್ರಕಾರ ನೀನು ನಿನ್ನ ಉದ್ದೇಶನ ಪೂರ್ತಿ ಮಾಡಬೇಕು. ಯಾವ ಉದ್ದೇಶಕ್ಕಾಗಿ? ಋಷಿಗಳು ಯುಗಗಳ ಹಿಂದೆ ನಿನ್ನನ್ನು ಸೃಷ್ಟಿ ಮಾಡಿದ್ರು. ಈ ಸಲ ಮತ್ತೆ ನೀನು ನಿನ್ನ ಶಕ್ತಿಯಿಂದ ಪೂರ್ತಿ ಪ್ರಪಂಚನ ಅಜ್ಞಾನಿಗಳನ್ನಾಗಿ ಮಾಡು. ಎಲ್ಲ ಹೆಂಗಸರ ನೆನಪನ್ನ ಕಸಿದುಕೊಂಡ್ಬಿಡು. ಅವರ ಸಕಾರಾತ್ಮಕತೆ ಮತ್ತು ಪ್ರೀತಿನ ಕೂಡ. ಆದರೆ ಕೇವಲ ಹೆಂಗಸರಿಗೆ ಮಾತ್ರ ಯಾಕೆ? ಯಾಕಂದ್ರೆ ಎಲ್ಲ ಹೆಂಗಸರು ಅಜ್ಞಾನಿಗಳಾಗಿ ಬಿಡ್ತಾರೆ. ಅವರು ಎಂದಿಗೂ ತಮ್ಮ ಪ್ರೀತಿಯ ಉನ್ನತ ಘಟ್ಟವನ್ನ ತಲುಪೋದಕ್ಕಾಗೋದಿಲ್ಲ. ಮಹಾಭಾವದ ಅನುಭವ ಮಾಡಕ್ಕಾಗಲ್ಲ. ಹಾಗೇನೇ ಈ ಗಂಡಸರು ಕೂಡ ಮಹಾಪುರುಷರಾಗೋದಿಲ್ಲ. ಈಗ ಹೊರಡು. ನಿಮ್ಮ ಅಪ್ಪಣೆಯಂತೆ ಆಚಾರ್ಯರೇ. ಯಶಸ್ವಿಯಾಗು. ಆ ಅಪಸ್ಮಾರ ದ್ವಾರಕಾ ಮೇಲೆ ತನ್ನ ಕೆಟ್ಟ ದೃಷ್ಟಿ ಹಾಕಕ್ಕೆ ನಾನು ಎಂದಿಗೂ ಬಿಡಲ್ಲ. ನಿಂತ್ಕೋ ಅಣ್ಣ. ಈ ಸಲ ನಾನು ನಿನ್ ಯಾವ ಮಾತನ್ನು ಕೇಳಲ್ಲ. ಇಷ್ಟು ಕಷ್ಟಪಟ್ಟಾದ್ಮೇಲೆ ರಾಧಾ ಮತ್ತೆ ಎಲ್ಲ ಹೆಂಗಸರು ತುಂಬಾ ಸಂತೋಷದಿಂದಿದ್ದಾರೆ. ಈಗ ಈ ಅಪಸ್ಮಾರ ಇದನ್ನೆಲ್ಲ ಹಾಳು ಮಾಡಕ್ಕೆ ನಾನ್ ಬಿಡಲ್ಲ. ನೀನ್ ಅಪಸ್ಮಾರನ್ನ ಹುಡುಕ್ಬೇಕು ಅಂತಿದ್ರೆ ನಾನಂತೂ ನಿನ್ನನ್ನ ತಡೆಯೋದಿಲ್ಲ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡು. ಸಂತೋಷದ ಈ ಭಾವನೆ ಹಂಚೋದ್ರಿಂದ ಹೆಚ್ಚಾಗತ್ತೆ ಅಣ್ಣ. ಈಗ ಈ ಸಮಯದಲ್ಲಿ ಎಲ್ಲ ಹೆಂಗಸರು ಸಂತೋಷವಾಗಿರೋದು ಅದು ಕೇವಲ ಮಹಾದೇವನ ನೃತ್ಯವನ್ನ ನೋಡಿ. ಈ ಅನುಭವ ಸಂತೋಷ ಹಂಚೋದ್ರಿಂದ ಇನ್ನೂ ಹೆಚ್ಚಾಗತ್ತೆ. ಇದರಿಂದ ಎಲ್ಲ ಹೆಂಗಸರು ಆದಷ್ಟು ಬೇಗ ಮಹಾಭಾವದವರೆಗೂ ತಲುಪ್ತಾರೆ. ಜೊತೆಗೆ ಈ ಸಮಯದಲ್ಲಿ ಮಹಾದೇವನ ಈ ದಿವ್ಯ ನೃತ್ಯದ ಸಕಾರಾತ್ಮಕತೆಯ ಬಗ್ಗೆ ಯಾಕೆ ಗಮನ ಹರಿಸ್ತಿಲ್ಲ ಅಣ್ಣ? ನೀನೇ ಸ್ವತಃ ನೋಡು, ರೇವತಿ ಅತ್ಗೆಯ ಸಂತೋಷ ನೋಡಿ, ಅವರ ನಗು ನೋಡಿ, ನೀನು ಕೂಡ ಎಷ್ಟು ಸಂತೋಷವಾಗಿದ್ದೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡು. ಎಲ್ಲ ಹೆಂಗಸರು ತಮ್ಮ ಗಂಡಂದಿರ ಜೊತೆ ಸಂತೋಷವನ್ನ ಹಂಚುತ್ತಿರೋದನ್ನ ನೋಡಿ, ಮಹಾದೇವನ ಈ ನೃತ್ಯದ ಆನಂದ ಪಡ್ಕೋತಿದ್ದಾರೆ ಅಂದ್ರೆ, ಈ ಸಮಯದಲ್ಲಿ ನೀನಿಲ್ಲ ಅಂದ್ರೆ ಹೇಗಾಗಬಹುದು? ಯೋಚನೆ ಮಾಡು. ಈ ಸಂತೋಷ ಯಾವಾಗ್ಲೂ ಹೀಗೆ ಇರ್ಬೇಕಂದ್ರೆ ಅಪಸ್ಮಾರಂಗೆ ನಾವೇನಾದ್ರೂ ಮಾಡೋ ಅಗತ್ಯ ಇದೆಯಲ್ವಾ ಕೃಷ್ಣ? ನೀನ್ ಚಿಂತೆ ಮಾಡಬೇಡ ಅಣ್ಣ, ಎಲ್ಲಾನು ನನಗ್ ಬಿಟ್ಬಿಡು. ಈಗ ಒಳಗ್ ಹೋಗೋ ಸಮಯ. ಮಹಾದೇವನ ನೃತ್ಯದಿಂದ ಎಷ್ಟು ಸಂತೋಷ ಸಿಕ್ತಿದೆಯೋ ಆ ಸಂತೋಷವನ್ನ ಹಂಚುವಂತಹ ಸಮಯ. ಸರಿ, ಹಾಗಾದ್ರೆ ಬಾ.
ಪ್ರಣಾಮಗಳು ದೇವರಾಜ. ಪ್ರಣಾಮಗಳು ತಾಯಿ. ನೀವೆಲ್ಲ ಇಲ್ಲಿ? ತಾಯಿ, ನಮಗೆಲ್ಲ ಆಸೆ ಇತ್ತು, ನಾವೆಲ್ಲ ಕೈಲಾಸಕ್ಕೆ ಬಂದು ಪ್ರತ್ಯಕ್ಷವಾಗಿ ಮಹಾದೇವನ ನೃತ್ಯ ನೋಡಬೇಕು ಅಂತ. ಅದಕ್ಕೆ ನಾವೆಲ್ಲ ಇಲ್ಲಿಗೆ ಬಂದ್ವಿ ತಾಯಿ. ಒಳ್ಳೇದೇ ಮಾಡಿದ್ರಿ ನೀವು. ಮಹಾದೇವರ ಈ ನೃತ್ಯ ನೋಡಿ ನಾನು ಸಂತೋಷವಾಗೇ ಇದ್ದೆ, ಮತ್ತೆ ಸಂತೋಷವಾಗೇ ಇರಬೇಕು. ಆದ್ರೆ ಈ ಆತಂಕ ಯಾಕೆ ಆಗ್ತಿದೆ? ನಿನ್ನ ಈ ಆತಂಕಕ್ಕೆ ಕಾರಣ ಅಪಸ್ಮಾರ ರಾಧ. ಶಾಲಿಗಳು, ನಮ್ಗೆ ಪಾರ್ವತಿ ಮಾತೆಯ ನೃತ್ಯ ನೋಡುವ ಅವಕಾಶ ಸಿಕ್ಕಿದೆ. ಮಹಾದೇವ ಮತ್ತು ಪಾರ್ವತಿ ಜೊತೆಗೆ ನೃತ್ಯ ಮಾಡ್ತಾ ಇರೋದನ್ನ ನೋಡಿ ನನಗೂ ನೃತ್ಯ ಮಾಡಬೇಕು ಅನ್ನಿಸ್ತಿದೆ. ಸ್ವಾಮಿ ಬನ್ನಿ, ನಾವು ನೃತ್ಯ ಮಾಡೋಣ. ಸ್ವಾಮಿ ಬನ್ನಿ. ಹಾ ಹಾ, ನಡಿ. ಪ್ರೇಮ ಲೋಕದಲ್ಲಿ ಪ್ರೇಮ ಚಿಲುಮೆಯೇ ನೀನು, ಪ್ರೇಮವೇ ಜಗದೀಶ್ವರನ ರೂಪವು, ಪ್ರೇಮವೇ ಸತ್ಯ, ಪ್ರೇಮವೇ ನಿತ್ಯ. ಪ್ರೇಮವೇ ಚಲಿಸಿದೆ ನರನಾಡಿಯಲ್ಲಿ, ಪ್ರೇಮವೇ ನಿಜ ಮಂತ್ರ. ಪ್ರೇಮಾಮೃತವನು ಜಗಕ್ಕೆ ಸಾರುವವ ದೇವರ ಪ್ರಿಯ ಪಾತ್ರ, ದೇವರ ಪ್ರಿಯ ಪಾತ್ರ. ಕೃಷ್ಣ, ನಿನ್ನ ಮತ್ತೆ ರಾಧಾ ನೃತ್ಯ ಇಲ್ಲದೆ ಇದು ಪೂರ್ತಿಯಾಗಲ್ಲ. ಹೋಗು, ರಾಧಾ ಜೊತೆ ನೃತ್ಯ ಪ್ರಾರಂಭ ಮಾಡು. ಖಂಡಿತ ಅಣ್ಣ. ಇವತ್ತು ಪುರುಷ ಮತ್ತು ಪ್ರಕೃತಿ ಒಟ್ಟಿಗೆ ಸೇರಿ ನೃತ್ಯ ಮಾಡ್ತಿದ್ದಾರೆ, ಆದರೆ ನವರಾತ್ರಿಯ ಪೂಜೆ ಇನ್ನೂ ಪ್ರಾರಂಭನೇ ಆಗಲಿಲ್ಲ. ಆದಷ್ಟು ಬೇಗ ಎಲ್ಲರೂ ಮಹಾಭಾವದ ಮತ್ತು ಮಹಾಪುರುಷ ಭಾವನೆಯ ಅನುಭವ ಪಡೀತಾರೆ. ಅದಾದ ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ನವರಾತ್ರಿಯ ಉತ್ಸವದ ಆನಂದ ಅನುಭವಿಸೋಣ. ಆದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೋಗಿ ರೇವತಿ ಅತ್ತಿಗೆ ಜೊತೆ ನೃತ್ಯ ಮಾಡು, ನಾನು ರಾಧಾನ ಒಪ್ಸೋ ಪ್ರಯತ್ನ ಮಾಡ್ತೀನಿ. ಬಾ ರಾಧ, ನಾವು ಕೂಡ ಈ ನೃತ್ಯ ಮತ್ತು ಪ್ರೀತಿಯ ಭಾವನೆಯಲ್ಲಿ ಬೆರೆಯೋಣ. ತಿಳ್ಕೋಬೇಡ ಕೃಷ್ಣ, ಮಹಾದೇವ ಮತ್ತೆ ಪಾರ್ವತಿ ದೇವಿಯ ದಿವ್ಯ ನೃತ್ಯ ನೋಡಿ ನನಗೆ ಸಂತೋಷ ಇದೆ. ಆದ್ರೆ ಈಗ್ಯಾಕೋ ನನಗೆ ನೃತ್ಯ ಮಾಡೋ ಮನ್ಸಾಗ್ತಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ನನಗೆ ನನ್ನ ಮನ್ಸಿಗೆ ತಳಮಳ ಆಗ್ತಾ ಇದೆ. ಹೇಗನ್ನಿಸ್ತಿದೆ ಅಂದ್ರೆ ಏನೋ ಅಪೂರ್ಣವಾಗಿದೆ, ಮತ್ತೇನೋ ತಪ್ಪು ನಡೀತಿದೆ ಅಂತ. ಕೋಗಿಲೆಯ ಮಧುರವಾದ ಧ್ವನಿ ಎಲ್ಲರ ಮನಸ್ಸನ್ನು ಆನಂದದಿಂದ ತುಂಬಿಡುತ್ತೆ. ಆದರೆ ಇದೇ ಮಧುರವಾದ ಧ್ವನಿ ವರ್ಷ ಋತುವಿನಲ್ಲಿ ಯಾಕೆ ಕೇಳೋದಿಲ್ಲ? ಇದಕ್ಕೆಲ್ಲ ಕಾರಣ ಕೇವಲ ವರ್ಷ ಋತುವಿನಲ್ಲಿ ಕೋಗಿಲೆ ರೋಗಕ್ಕೆ ತುತ್ತಾಗತ್ತೆ ಅಂತಲ್ಲ. ಕೋಗಿಲೆ ಮೌನವಾಗಿರೋದಕ್ಕೆ ನಿರ್ಧರಿಸುತ್ತೆ, ಆದರೆ ಅದ್ಯಾಕೆ ಹೀಗೆ ಮಾಡುತ್ತೆ? ಇದಕ್ಕೆ ಕಾರಣ ಕಪ್ಪೆ. ವರ್ಷ ಋತುವಿನಲ್ಲಿ ಹಲವಾರು ಸಣ್ಣ ಪುಟ್ಟ ಕಡೆ ನೀರು ನಿಂತ್ಕೊಳ್ಳುತ್ತೆ. ಈ ಕಾರಣದಿಂದ ಹಲವಾರು ಪುಟ್ಟ ಪುಟ್ಟ ಕಪ್ಪೆಗಳು ಜನ್ಮ ತಾಳುತ್ತೆ. ಈ ಕಪ್ಪೆಯ ಕೂಗು ಎಷ್ಟು ಜೋರಾಗಿರುತ್ತೆ ಅಂದ್ರೆ, ಇದರ ಮಧ್ಯೆ ಕೋಗಿಲೆ ಎಷ್ಟೇ ಮಧುರವಾಗಿ ಹಾಡಿದ್ರೂ ಕೂಡ ಆ ಧ್ವನಿ ನಮಗೆ ಕೇಳೋದೇ ಇಲ್ಲ. ಅದೇ ಕಾರಣಕ್ಕೆ ಕೋಗಿಲೆ ಸುಮ್ಮನಾಗೋದಕ್ಕೆ ನಿರ್ಧಾರ ಮಾಡುತ್ತೆ. ಇದು ನಮಗೆ ಒಂದು ಪಾಠನೂ ಕೂಡ. ನೀವು ಯಾವುದಾದ್ರೂ ಜಾಗದಲ್ಲಿದ್ರೆ
ನಾಲ್ಕು ಕಡೆ ಮೂರ್ಖ ವ್ಯಕ್ತಿಗಳಿದ್ದಾಗ ಅಲ್ಲಿ ನೀವು ಸುಮ್ಮನಾಗೋದೆ ಅತ್ಯಂತ ಯೋಗ್ಯವಾದ ನಿರ್ಧಾರ. ಯಾಕೆ ಅಂದ್ರೆ ಮೂರ್ಖರ ಕೂಗಾಟದ ಮಧ್ಯದಲ್ಲಿ ಯಾರು ನಿಮ್ಮ ಬುದ್ಧಿ ಮಾತನ್ನ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಅದಕ್ಕೆ ಅಲ್ಲಿ ಮೌನವಾಗಿರಿ. ಮುಂದೆ ಯಾವಾಗ ಈ ಕಪ್ಪೆಯ ಧ್ವನಿ ಕಡಿಮೆ ಆಗತ್ತೋ, ಸಂಪೂರ್ಣವಾಗಿ ಹೊರಟೆ ಹೋಗತ್ತೋ, ಅದೇ ರೀತಿಯಾಗಿ ಮೂರ್ಖರ ಈ ಕೂಗಾಟನೂ ಸ್ವಲ್ಪ ಸಮಯದ ನಂತರ ಹೊರಟು ಹೋಗತ್ತೆ. ಆಗ ವಿವೇಕವಾಣಿಯ ಸಮಯ ಬರುತ್ತೆ, ಅಂದ್ರೆ ನಿಮ್ಮ ಸಮಯ. ಸ್ವಲ್ಪ ತಾಳ್ಮೆ ಇರಲಿ, ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ರಾಧಾ ಈ ಸಭೆಯಲ್ಲಿ ಇಲ್ವೇ ಇಲ್ಲ, ಇದರರ್ಥ ರಾಧಾ ಇನ್ನು ಬೇಸರದಲ್ಲಿದ್ದಾಳೆ. ಅಪಸ್ಮರಣ ನಕಾರಾತ್ಮಕತೆಯ ಪ್ರಭಾವ ರಾಧಾಳ ಮೇಲೆ ಬೀರೋಕೆ ಪ್ರಾರಂಭ ಆಗುತ್ತದೆ.